ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಉತ್ತರಿ ಹಾಡು ಅಂತಕ್ಕಂತಹ ಕವಿತೆಯ ಕುರಿತು ಚರ್ಚೆಯನ್ನ ಮಾಡೋಣ ಉತ್ತರಿ ಹಾಡು ಅಂತಕ್ಕಂತಹ ಕವಿತೆಯನ್ನ ಬಂದಿರತಕ್ಕಂಥದ್ದು ಕವಿ ಶಿಷ್ಯ ಅಂತಕ್ಕಂತಹ ಕಾವ್ಯನಾಮದಿಂದ ಗುರುತಿಸಿಕೊಳ್ತಕ್ಕಂತಹ ಪಂಜೆ ಮಂಗೇಶ್ ರಾವ್ ಅಂತೇಳಿ ನಾವು ಅವರನ್ನು ಕರಿತೀವಿ ಇಪ್ಪತ್ತೆರಡು ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಮೂವತ್ತೇಳರ ನಡುವೆ ಜೀವಿಸಿದ್ದಂತಹ ಕವಿ ಇವರು ರಾಮಪ್ಪಯ್ಯ ಮತ್ತು ಶಾಂತ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಬಂಟ್ವಾಳದಲ್ಲಿ ಇಪ್ಪತ್ತೆರಡು ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನಿಸ್ತಾರೆ ಇವರ ಪೂರ್ವಜರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರತಕ್ಕಂತಹ ಪಂಜೆ ಅಂತಕ್ಕಂತಹ ಗ್ರಾಮದವರು ಅದರ ಮುಂದೆ ಇವರು ಬಂಟ್ವಾಳದಲ್ಲಿ ಬಂದು ನೆಲೆಸತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತಕ್ಕಂತಹ ಬೀರಿದವರನ್ನು ನಾವು ಗುರುತಿಸ್ತೀವಿ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಪಂಚಕಜ್ಜಾಯ ಕೋಟಿ ಚೆನ್ನಯ್ಯ ಹಾಗೆ ಇವರ ಪ್ರಸಿದ್ಧ ಕಥೆಗಳನ್ನು ನಾವು ಗಮನಿಸೋದಾದರೆ ಕಮಲಾಪುರದ ಹೋಟೆಲ್ನಲ್ಲಿ ನನ್ನ ಚಿಕ್ಕ ತಂದೆಯವರ ಉಯಿಲ್ ಹಾಗೆ ಮಕ್ಕಳ ಸಾಹಿತ್ಯದ ಬಗ್ಗೆ ನಾವು ಗಮನಿಸುವುದಾದರೆ ನಾಗರ ಹಾವೆ ಹಾವಳು ಹೂವೆ ತೆಂಕಣಗಾಳಿಯಾಟ ಇತರದ ಅನೇಕ ಕವಿತೆ ಕತೆ ಕೃತಿಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾಗಿರ್ತಕ್ಕಂಥವರು ಪಂಜೆ ಮಂಗೇಶ್ ಅವರು ಇವರು ಸಾವಿರದ ಒಂಬೈನೂರ ಮೂವತ್ತ್ ರಾಯಚೂರಲ್ಲಿ ನಡೆದಂತಹ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರು ಆಗಿರ್ತಾರೆ ಇಂತಹ ಲೇಖಕರು ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಮ್ಮನ್ನು ಹಗಲ್ತಾರೆ ಹೀಗೆ ನಮ್ಮಿಂದ ದೂರವಾಗಿರತಕ್ಕಂತಹ ಕವಿಶಿಷ್ಯ ಅಂತಕ್ಕಂತಹ ಬಿರುದಿನಿಂದ ಗುರುತಿಸಿಕೊಳ್ತಕ್ಕಂತಹ ಪಂಜೆ ಮಂಗೇಶ್ವರ ಅವರಿಂದ ರಚಿಸಲ್ಪಟ್ಟಂತಹ ಉತ್ತರಿ ಹಾಡು ಅಂತಕ್ಕಂಥ ಕವಿತೆ ಬಹಳಷ್ಟು ಅವರಿಗೆ ತಂದು ಕೊಡಿತು ಕೊಡಗಿನ ರಾಷ್ಟ್ರಗೀತೆಯಾಗಿ ಇದನ್ನು ನಾವು ಗುರುತಿಸ್ತೀವಿ ಹಾಗಾದರೆ ಈ ಉತ್ತರಿ ಹಾಡುವಂತಕ್ಕಂತಹ ಕವಿತೆಯಲ್ಲಿ ನಾವು ಕೊಡವರು ಹಾಗೂ ಕೊಡಗಿನ ಜೀವನದ ಪ್ರತಿಬಿಂಬದ ಪ್ರತಿಬಿಂಬವನ್ನು ನಾವಿಲ್ಲಿ ಕಾಣಬಹುದು ಕೊಡವರು ಸುಗ್ಗಿಯ ಹಬ್ಬದಲ್ಲಿ ಆಡ್ತಕ್ಕಂತಹ ಒಂದು ಹಾಡು ಅಂತೇಳಿ ನಾವು ಇದನ್ನ ಕರಿತೀವಿ ಈ ಕವಿತೆಯನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಕವಿತೆ ಅಂತಕ್ಕಂಥದ್ದು ಏನೆಲ್ಲ ಚರ್ಚಿಸಲ್ಪಡುತ್ತದೆ ಅಂತೇಳಿ ನಾವು ಗಮನಿಸೋದಾದ್ರೆ ಕೊಡಗಿನ ಪ್ರಾಕೃತಿಕ ಸೌಂದರ್ಯದ ವರ್ಣನೆಗಳನ್ನು ನಾವಿಲ್ಲಿ ಗಮನಿಸಬಹುದು ಅಷ್ಟೇ ಅಲ್ಲ ವೀರಶ್ರೀ ಅಂತೇಳಿ ಅಂದರೆ ವೀರತನದ ಅನೇಕ ಕೊಡವರ ಪರಾಕ್ರಮದ ಅನೇಕ ವಿವರಗಳಲ್ಲಿ ಚರ್ಚೆ ಆಗ್ತವೆ ಕೊಡಗಿನ ಸಂಸ್ಕೃತಿ ಸಂಪ್ರದಾಯದ ಲೇಪನ ಲೇಪನವನ್ನು ನಾವಿಲ್ಲಿ ಗಮನಿಸಬಹುದು ಹಾಗೂ ಜನಪದದ ಹಿನ್ನೆಲೆಯನ್ನ ಈ ಕವಿತೆ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಹೀಗೆ ಕೊಡಗಿನ ಸೌಂದರ್ಯ ಪರಾಕ್ರಮ ಕೊಡಗಿನ ಸಂಸ್ಕೃತಿ ಸಂಪ್ರದಾಯಗಳ ಸಂಪ್ರದಾಯಗಳಿಂದ ಕೊಡಗಿನ ಬದುಕನ್ನ ಕೊಡಗಿನ ಜೀವನವನ್ನ ಚರ್ಚಿಸ್ತಕ್ಕಂತಹ ಈ ಉತ್ತರಿ ಹಾಡು ಅಂತಕ್ಕಂತಹ ಕವಿತೆಯಲ್ಲಿ ಹಾಗಾದರೆ ಕವಿ ಏನೆಲ್ಲ ಚರ್ಚೆ ಮಾಡ್ತಾರೆ ಕೊಡಗಿನ ಸುಗ್ಗಿ ಹಬ್ಬದಲ್ಲಿ ಆಡ್ತಕ್ಕಂತಹ ಈ ಉತ್ತರಿ ಹಾಡು ಅಂತಕ್ಕಂತಹ ಕವಿತೆಯಲ್ಲಿ ನಾವು ಇವತ್ತು ಏನೆಲ್ಲ ಅಂಶಗಳಿದವೆ ಅಂತಕ್ಕಂಥ ವಿಚಾರಗಳನ್ನ ಕುರಿತು ನಾವು ಚರ್ಚೆಯನ್ನು ಮಾಡು ಪದ್ಯದ ವಿಶ್ಲೇಷಣೆಯೊಂದಿಗೆ ನಾವು ಅದರ ಕೆಲವು ವಿವರಗಳನ್ನು ಬಹುಮುಖ್ಯವಾಗಿರತಕ್ಕಂಥ ವಿವರಗಳನ್ನು ಸಂಕ್ಷಿಪ್ತವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡು ಪದ್ಯ ಹೀಗೆ ಆರಂಭ ಆಗುತ್ತೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ ಪ್ರತಿ ಸಾಲಿನ ಕೊನೆಯಲ್ಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳ ಮೂಲಕ ಈ ಕವಿತೆ ಆರಂಭ ಆಗುತ್ತೆ ಭೂರಮೆ ಅಂತೇಳಿ ಕವಿತೆ ಹೇಳುತ್ತೆ ಭೂರಮೆ ಅಂತಂದ್ರೆ ಭೂದೇವಿ ಸನ್ನಿಧಿ ಅಂದ್ರೆ ಸ್ಥಳ ನೆಲೆ ಅಂತೇಳಿ ನಾವು ಕರಿತೀವಿ ಭೂದೇವಿ ಕೊಡಗಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿ ಬಂದು ಕೊಡಗಿನಲ್ಲಿ ಇವಳು ವಾಸುವಾಗಿದ್ದಳೆ ಇವಳು ಭಿಮ್ಮನೆ ವೇಗವಾಗಿ ಬಂದು ಈ ಕೊಡಗಿನಲ್ಲಿ ಇವಳು ಉಳ್ಕೊಂಡಿದ್ದಾಳೆ ಇಲ್ಲಿ ಇವಳು ನೆಲೆಸಿದಳೆ ಯಾರು ಅಂತಂದ್ರೆ ಭೂದೇವಿ ಅಂತೇಳಿ ಕವಿತೆ ಹೇಳುತ್ತೆ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು ಯಾಕೆ ಬಂದು ಭೂದೇವಿ ಈ ಸ್ಥಳದಲ್ಲಿ ನೆಲೆಸಿದಳು ಅಂತಂದ್ರೆ ಮೋಹನಗಿರಿ ಇಲ್ಲಿರ್ತಕ್ಕಂತಹ ಗಿರಿ ಪರ್ವತಗಳು ಆಕರ್ಷಕವಾಗಿ ಆ ಭೂದೇವಿಯನ್ನ ಸೆಳೆದುವು ಹಾಗಾಗಿ ಕೊಡಗು ಅಂತಕ್ಕಂಥದ್ದು ಗಿರಿಶ್ರೇಣಿಗಳಿಂದ ಪರ್ವತಗಳಿಂದ ಆವೃತವಾಗಿರತಕ್ಕಂಥದ್ದು ಕಣ್ಣಿಗೆ ಆನಂದವನ್ನ ತಂದು ಗಿರಿಶ್ರೇಣಿಗಳು ಇಲ್ಲಿ ನಾವು ನೋಡಬಹುದು ಹಾಗಾಗಿನೇ ಈ ಸೌಂದರ್ಯಕ್ಕೆ ಮಾರ್ ಹೋಗಿ ಭೂದೇವಿ ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹದ್ದು ಅಂತೇಳಿ ಹೇಳುತ್ತಾರೆ ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆವೊಳು ಇಲ್ಲಿ ಕಾವೇರಿ ನದಿ ಅಂತಕ್ಕಂಥದ್ದು ಹೇಗೆ ಉಳಿಯುತ್ತೆ ಅಂತಂದ್ರೆ ಮುಗಿಲಿನ ಮಿಂಚಿನಂತೆ ಕಾವೇರಿ ಅಂತಕ್ಕಂಥವಳು ಹೊಳಿತ ತನ್ನ ವೈಭವದಿಂದ ವಯಾರದಿಂದ ಈ ಗಿರಿಶ್ರೇಣಿಗಳ ನಡುವೆ ಅವಳು ಹೊರಿತಾ ಇದ್ದಾಳೆ ಅವಳು ಅರಿತಾ ಇದ್ರೆ ಅವಳು ಹೇಗೆ ಕಾಣಿಸ್ತಾಳೆ ಅಂತಂದ್ರೆ ಮುಗಿಲಿನ ಮಿಂಚಿನ ಹಾಗೆ ಅವಳು ಒಳಿತಾ ಅರಿತಕ್ಕಂತಹ ದೃಶ್ಯ ಅಂತಕ್ಕಂಥದ್ದು ನಮ್ಗೆ ನಮ್ಮ ಕಣ್ಮನವನ್ನ ಇಲ್ಲಿ ಸೆಳೆಯುತ್ತೆ ಅಂತೇಳಿ ಹೇಳ್ತಾರೆ ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ 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 ಬಾಳು ಅಷ್ಟೇ ಅಲ್ಲ ಈ ಕಾವೇರಿ ನದಿ ಅಂತಕ್ಕಂತಹದ್ದು ಜನರನ್ನ ಜನರ ಮನಸ್ಸನ್ನ ಒಂದಾಗ್ಸಿ ಒಂದಾಗ್ಸಿರ್ತಕ್ಕಂತಹದ್ದು ಹೊಲಗಳನ್ನ ಹೊಲಗಳಲ್ಲಿ ಸಮೃದ್ಧಿಯನ್ನ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಳೆ ಅಷ್ಟೇ ಅಲ್ಲ ಜನರ ಮನಸ್ಸನ್ನು ಕೂಡ ಇಲ್ಲಿ ಅವಳು ಒಗ್ಗೂಡಿಸಿದಳೆ ಕೆಟ್ಟದ್ದನ್ನ ಅಳಿಸಿ ಹಾಕ್ತಾ ಒಳ್ಳೆಯ ಸಮೃದ್ಧಿ ಮತ್ತು ಫಲವನ್ನ ಕೊಡ್ತಾ ಆ ಕಾವೇರಿ ಅಂತಕ್ಕಂಥವಳು ಇಲ್ಲಿ ಸಾಕ್ತಾ ಇದ್ದಾಳೆ ಅಂತೇಳಿ ಹೇಳ್ತಾರೆ ಅಲ್ಲೇ ಆ ಕಡೆ ನೋಡಲ್ಲ ಅಲ್ಲೇ ಕೊಡಗರ ನಾಡಲ್ಲ ಅಲ್ಲೇ ಕೊಡವರ ಬೀಡಲ್ಲ ಅಗೋ ಈ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅದನ್ನೇ ನಾವು ಕೊಡಗು ಅಂತೇಳಿ ಕರಿತೀವಿ ಅದೇ ಕೊಡವರ ನಾಡು ಅದೇ ಕೊಡವ ಜನರು ವಾಸ ಮಾಡತಕ್ಕಂತಹ ಸ್ಥಳ ಕೊಡಗನಾಡು ಕೊಡಗು ಅಂತೇಳಿ ನಾವು ಆ ಭಾಗವನ್ನ ಕರಿತೇವೆ ಅಂತ ಹೇಳ್ತಾರೆ ಎರಡನೇ ಬುದ್ಧಿ ಹೀಗೆ ಆರಂಭ ಆಗುತ್ತೆ ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಎಬಾವನು ಸವರಿ ಆನೆಯ ಸೊಂಡಲಿನ ರಣ ಕೊಂಬನಾರ್ ಭೂರ್ಗರೆದರು ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೇರೆದರು ಈ ಪದ್ಯದಲ್ಲಿ ಹೇಳ್ತಾರೆ ಅವರ ಸಾಹಸತ್ವವನ್ನು ಅವರ ವೀರಶ್ರೀ ವೀರತನವನ್ನ ಈ ಎರಡನೇ ಭಾಗದಲ್ಲಿ ನಾವು ನೋಡ್ತೀವಿ ಮೊದಲ ಭಾಗದಲ್ಲಿ ಕೊಡಗಿನ ಪ್ರಾಕೃತಿಕ ಸೌಂದರ್ಯದ ವರ್ಣನೆ ಇದ್ರೆ ಎರಡನೇ ಭಾಗದಲ್ಲಿ ವೀರತ್ವದ ಆ ವರ್ಣನೆಗಳು ಕಾಣಿಸಿಕೊಳ್ಳುತ್ತವೆ ಎಷ್ಟು ಹೇಳಿದರೂ ಕೂಡ ಸವಿದೇ ಇರತಕ್ಕಂತಹ ಸಾಹಸ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು ಇವರ ಪೂರ್ವಜರು ಹುಲಿಯ ಹಾಲನ್ನೇ ಮೇವನ್ನಾಗಿ ಸ್ವೀಕರಿಸಿದಂತಹ ಜನ ಅಂದ್ರೆ ಹುಲಿಯ ಹಾಲಿನ ಜೊತೆಗೆ ಇವರು ಬದುಕನ್ನು ನಡೆಸಿರ್ತಕ್ಕಂಥವರು ಇದು ಏನನ್ನ ಹೇಳುತ್ತೆ ಅಂತಂದ್ರೆ ಅಂತಹ ವೀರರಾಗಿದ್ರು ಶೂರರಾಗಿದ್ರು ಪರಾಕ್ರಮಿಗಳಾಗಿದ್ರು ಹುಲಿಯ ಹಾಲನ್ನೇ ಸವಿದಂತಹ ಜನ ಯಾರು ಅಂತಂದ್ರೆ ಕೊಡಗಿನ ಪೂರ್ವಜರು ಅಷ್ಟೇ ಅಲ್ಲ ಇವರು ಕವಣೆ ತಿರಿಕಲ್ಲಾಟ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ನಾವು ಕವಣೆ ಕಲ್ಲನ್ನ ಹೇಗೆ ಎಸೆಯೋದಕ್ಕೆ ನಾವು ಒಂದು ಹಗ್ಗದ ಸಹಾಯದ ಹಗ್ಗದ ಸಹಾಯವನ್ನ ಬಳಸ್ಕೊಂಡು ಎಸಿತೀವೋ ಆದ್ರೆ ಅವತ್ತಿನ ಜನ ಎಬ್ಬಾವನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಇವರು ಆಟವನ್ನ ಆಡ್ತಾ ಇದ್ರು ಅಂತಹ ಶೂರರಾಗಿದ್ರು ಇವರು ಅಂತೇಳಿ ಮಾಡ್ತಾರೆ ಇಲ್ಲಿ ಹಗ್ಗ ಯಾವುದನ್ನಾಗಿ ಮಾಡ್ಕೊಂಡಿದ್ರು ಕೊಡಬರು ಅಂತಂದ್ರೆ ಹೆಬ್ಬಾವನ್ನ ಹಗ್ಗವನ್ನಾಗಿ ಮಾಡಿಕೊಂಡಿದ್ದಂತಹ ಜನ ಆ ಕೊಡಗಿನ ಪೂರ್ವಜರು ಅಂತ ಹೇಳುತ್ತಾರೆ ಸವರಿ ಆನೆಯ ಸೊಂಡಲಿನ ರಣ ಕೊಂಬನಾರ್ ಬೋರ್ಗರೆದರು ಹೇಗೆ ಆನೆಯ ಶಬ್ದವನ್ನ ಮಾಡುತ್ತೋ ತನ್ನ ಸೊಂಡಲಿನ ಆರ್ಥನಾದವನ್ನ ಮಾಡುತ್ತೋ ಹೇಗೆ ಕಹಳೆ ಯುದ್ಧದ ಆರಂಭಿಕ ಸಂಕೇತವನ್ನ ನೀಡುತ್ತೋ ಆ ಆನೆಯ ಶಬ್ದದಂತೆ ಇಲ್ಲಿ ವೀರತ್ವದ ಸಾಹಸ ಅಂತಕ್ಕಂಥದ್ದು ಇಲ್ಲಿ ಕಾಣಿಸಿಕೊಳ್ಳುತ್ತೆ ಹಾಗೆ ಇವರ ಸಾಹಸತ್ವ ಅಂತಕ್ಕಂಥದ್ದು ಮೈದುಂಬಿ ಹರಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಹಣೆಯ ಸೊಂಡಲಿನ ಹಾಗೆ ಹೇಗೆ ಶಬ್ದ ಅಂತಕ್ಕಂಥದ್ದು ಹೊರವೊಮ್ಮುತ್ತೋ ಹಾಗೆ ಇಲ್ಲಿ ಕೂಡ ಇವರ ಸಾಹಸ ಅಂತಕ್ಕಂಥದ್ದು ಇವರ ಪರಾಕ್ರಮ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಂತೇಳಿ ಲೇಖಕರಲ್ಲಿ ಹೇಳ್ತಾರೆ ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೇರೆದರು ಕ್ಷಾತ್ರ ಅಂದ್ರೆ ಕ್ಷತ್ರಿಯರು ಈ ಕೊಡಗಿನ ಈ ವೀರರು ಈ ಕ್ಷತ್ರಿಯರು ಇವರ ಸಾಹಸಗಳನ್ನ ಹೇಳ್ತಾ ಹೋಗ್ತಾ ಇದ್ರೆ ಅದು ಮುಗಿಯೋದೇ ಇಲ್ಲ ಅದು ಅದು ಸವಿಯಲಾರದದು ಅಷ್ಟು ಇವರ ಸಾಹಸ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಅಂತೇಳಿ ಕವಿತೆ ಹೇಳುತ್ತೆ ಅವರು ಸೋಲ್ ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ನೋಡ್ರಿ ಅವರು ಸೋಲನ್ನ ಯಾವತ್ತು ಕೂಡ ಹುಕ್ಕೊಳ್ಳದೇ ಇರತಕ್ಕಂಥ ಜನ ಕೊನೆಯವರೆಗೂ ಹೋರಾಟವನ್ನ ಮಾಡಿರ್ತಕ್ಕಂಥವರು ಅವರು ಕಡುಗಲಿ ಗರಿಯರು ನೋಡ್ರಿ ಹೇಳ್ತಾನೆ ಕಡುಗಲಿ ಕಡುಗಲಿ ಅಂತಂದ್ರೆ ಮಹಾಶೂರರಾಗಿದ್ರು ವೀರರಾಗಿದ್ರು ಯಾರು ಅಂತಂದ್ರೆ ಈ ಕೊಡಗಿನ ಹಿರಿಯರು ಅಂತೇಳಿ ಹೇಳುತ್ತೆ ಮೂರನೇ ಪದ್ಯವನ್ನು ನಾವು ಗಮನಿಸೋದಾದ್ರೆ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೊಲ್ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಅಸಿದು ಹಾರುವ ಬಗ್ಗದೊಲ್ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು ಈ ಸಾಲುಗಳು ಹೇಳ್ತಾ ಇದೆ ಮತ್ತೆ ಆ ಸಾಹಸತ್ವ ಅಂತಕ್ಕಂಥದ್ದು ಮುಂದುವರಿತಾ ಇದೆ ಅವರು ಹೇಗೆ ಕೊಡಗಿನ ಜನ ತಮ್ಮ ಸಂಸ್ಕೃತಿಯ ಉಳಿವಿಗಾಗಿ ತಮ್ಮ ಬದುಕಿನ ಉಳಿವಿಗಾಗಿ ಹೋರಾಟವನ್ನ ಮಾಡಿದ್ರು ಅಂತಂದ್ರೆ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಇಲ್ಲಿ ಬಗ್ಗ ಅಂತಕ್ಕಂಥದ್ದು ಭಿನ್ನ ಅರ್ಥಗಳನ್ನ ಕೊಡುತ್ತೆ ಇಲ್ಲಿ ಮೊದಲ ಸಾಲಲ್ಲಿ ಹೇಳುತ್ತೆ ದಾಸ್ಯತನವನ್ನ ದಾಸ್ಯತನವನ್ನ ಯಾವತ್ತೂ ಕೂಡ ಇದು ಒಪ್ಕೊಳ್ಲಿಲ್ಲ ದಾಸ್ಯತನಕ್ಕೆ ಯಾವತ್ತೂ ಕೂಡ ಇದು ಪೆಂಡಾಗ್ಲಿಲ್ಲ ಇದು ಅದರ ಭಾರಕ್ಕೆ ಜಗ್ಲಿಲ್ಲ ಈ ಕೊಡಗು ಅಂತಕ್ಕಂತಹದ್ದು ಹೆಮ್ಮೆ ಹಗೆಗಳ ಒಡೆದು ಹಿರಿಯರು ಅಸಿದು ಹಾರುವ ಬಗ್ಗದೋಲ್ ಇವರು ತಮ್ಮ ಕೊಡಗಿನ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬದುಕನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ಶತ್ರುಗಳ ವಿರುದ್ಧ ಹೋರಾಟವನ್ನ ಮಾಡಿದರು ಯುದ್ಧಗಳನ್ನ ಮಾಡಿದರು ಅವರ ಸಂಚುಗಳನ್ನ ವಿಫಲಗೊಳಿಸಿದ್ರು ಯಾರು ಅಂತಂದ್ರೆ ಈ ಹಿರಿಯರು ಯಾವ ರೀತಿಯಲ್ಲಿ ವಿಫಲಗೊಳಿಸಿದ್ರು ಅಂತಂದ್ರೆ ಹಸಿದು ಹಾರುವ ಭಗ್ಗದವಲ್ ಭಗ್ಗ ಅಂತಂದ್ರೆ ಇಲ್ಲಿ ಹುಲಿ ಅಂತಕ್ಕಂಥ ಅರ್ಥವನ್ನ ಇದು ಸೃಜಿಸುತ್ತೆ ಹಸಿದಿರ್ತಕ್ಕಂಥ ಹುಲಿ ಹೇಗೆ ಬೇಟೆಯನ್ನ ಆಡುತ್ತೋ ಹೇಗೆ ಬೇಟೆಯ ಮೇಲೆ ಮುಗಿಬೀಳುತ್ತೋ ಹಾಗೆ ಈ ಕೊಡಗಿನ ಹಿರಿಯರು ಅಂತಕ್ಕಂಥವ್ರು ತಮ್ಮ ಕೊಡಗಿನ ಬದುಕಿಗಾಗಿ ಸಂಸ್ಕೃತಿಗಾಗಿ ತಮ್ಮ ಪ್ರದೇಶವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಇವರು ಹೋರಾಟವನ್ನ ಮಾಡಿದ್ರು ಅಂತೇಳಿ ಹೇಳ್ತಾರೆ ಬ್ರಹ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಈ ಕೊಡಗು ಅಂತಕ್ಕಂಥದ್ದು ಈ ಕೊಡಗನಾಡು ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೂ ವ್ಯಾಪಿಸಿದೆ ಅಂತ ಹೇಳ್ತಾರೆ ಹೇಗೆ ಕಾವೇರಿಯಿಂದ ಮಾ ಗೋದಾವರಿವರ ಮೈರ್ಪ ಅಂತೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾನೋ ಹಿಂದೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಕೂಡ ಆಂಧ್ರದ ಮಧ್ಯಭಾಗದವರೆಗೂ ಕೂಡ ವಿಶಾಲವಾಗಿ ಹರಡಿತ್ತು ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಪಂಜೆ ಮಂಗೇಶ್ವರ ಹೇಳ್ತಾ ಇದ್ದಾರೆ ಕೊಡಗು ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ಸಿತ್ತು ಅಂತಂದ್ರೆ ಬೊಮ್ಮಗಿರಿ ಶ್ರೇಣಿಯಿಂದ ಪುಷ್ಪಗಿರಿಯ ಶ್ರೇಣಿ ವರೆಗೂ ಬೊಮ್ಮಗಿರಿ ಪರ್ವತದಿಂದ ಪುಷ್ಪಗಿರಿ ಪರ್ವತದವರೆಗೂ ಕೂಡ ಈ ನಾಡು ಅಂತಕ್ಕಂಥದ್ದು ಹರಡ್ಕೊಂಡಿತ್ತು ಹರಡಿಕೊಂಡಿತ್ತು ಬೆಳೆದಿತ್ತು ಅಂತ ಹೇಳ್ತಾರೆ ಧರ್ಮದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು ಧರ್ಮಕ್ಕೂ ದಾನಕ್ಕೂ ಹೆಸರಾಗಿರ್ತಕ್ಕಂತಹ ನಾಡಿದು ತಮ್ಮದೇ ಆಗಿರ್ತಕ್ಕಂತಹ ರೀತಿ ರಿವಾಜುಗಳಿಗೆ ಒಳಪಟ್ಟಂತಹ ನಾಡಿದು ತಮ್ಮದೇ ಆಗಿರ್ತಕ್ಕಂತಹ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಬಂದಂತಹ ಭೂಮಿ ಇದು ಅಂತೇಳಿ ಲೇಖಕರು ಹೇಳ್ತಾರೆ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು ಅಮ್ಮದು ಹೇಗೆ ಹೇಳ್ತಾರೆ ಇದು ಸಾಲುಗಳು ಅಂತಂದ್ರೆ ಈ ಕೊಡಗು ಅಂತಕ್ಕಂತಹ ಈ ಭೂಮಿ ಈ ಭಾಗ ಅಂತಕ್ಕಂಥದ್ದು ಜಮ್ಮದು ಅರಸನಿಂದ ಇನಾಮಾಗಿ ಸಿಕ್ಕಂತ ಸಿಕ್ಕಂತಹ ಪ್ರದೇಶ ಇದು ಅರಸನಿಂದ ಉಡುಗೊರೆಯಾಗಿ ಪಡೆದಂತಹ ಪ್ರದೇಶವಿದು ಇಂತಹ ಇನಾಮಾಗಿ ಪಡೆದಂತಹ ಈ ಪ್ರದೇಶ ಅಂತಕ್ಕಂಥದ್ದು ನಮ್ಮದಿದು ಜಮ್ಮ ಕೂಡ ನಮ್ಮದು ಇಂತಹ ಇನಾಮಾಗಿ ಬಂದಂತಹ ಈ ಕೊಡಗು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾಲಿಗೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಮೇಲೆ ಇರ್ತಕ್ಕಂಥದ್ದು ಆ ಹೊಣೆ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಈ ಒಡಲಿನ ಒಳಗೆ ಪ್ರಾಣ ಇರುವವರೆಗೂ ಈ ಒಡಲಿಗೆ ಹೇಗೆ ಬೆಲೆ ಇರುತ್ತೋ ಹೇಗೆ ಈ ಪ್ರಾಣ ಮತ್ತು ಒಡಲು ಎರಡು ಕೂಡ ಒಂದನ್ನೊಂದು ಅವಲಂಬಿಸಿದವೋ ಹಾಗೆ ಕೂಡ ನಮ್ಮ ಶರೀರವಿದ್ದು ಹಾಗೆ ಕೊಡುಗು ಅಂತಕ್ಕಂಥದ್ದು ಆ ಶರೀರ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವನೇ ಇಲ್ಲ ಹಾಗಾಗಿ ಈ ಪ್ರಾಣ ಮತ್ತು ಶರೀರಗಳು ಹೇಗೆ ಒಂದರ ನಡುವೆ ಒಂದಿದೆಯೋ ಹಾಗೆ ಕೊಡಗಿನ ಜನ ಹಾಗೂ ಆ ಕೊಡಗು ಪ್ರದೇಶ ಅಂತಕ್ಕಂಥದ್ದು ಒಂದರೊಳಗೊಂದು ಆವಿರ್ಭವಿಸಿಕೊಂಡಿವೆ ಅಂತೇಳಿ ಏನ್ಮಾಡ್ತಾರೆ ಲೇಖಕರು ಹೇಳ್ತಾರೆ ಮುಂದಿನ ಮೂರನೇ ಪದ್ಯವನ್ನು ನಾವು ಗಮನಿಸುವುದಾದ್ರೆ ನಾಲ್ಕನೇ ಪದ್ಯವನ್ನ ಇದು ಅಗತ್ಯದ ತಪದ ಮನೆ ಕಾವೇರಿ ತಾಯ ತವರ್ ಮನೆ ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರವರ್ಮನೆ ಇದಾಳ್ ವರಸರಾಡಂಬರವು ಕುಣಿದ ಶ್ರೀರಂಗವು ಇದು ಇದು ಇಲ್ಲಿ ಉರುಳಿದ ಹಾಲೇರಿಯರ ಬಲಗಿರಿ ಶೃಂಗವು ನೋಡಿ ಈ ಪದ್ಯ ಭಾಗದಲ್ಲಿ ಹೇಳ್ತಾನೆ ಏನಂತ ಅಂತಂದ್ರೆ ಈ ಕೊಡಗು ಅಂತಕ್ಕಂಥದ್ದು ಅಗತ್ಯ ತಪಸ್ಸು ಮಾಡಿದಂತಹ ಸ್ಥಳ ಇದು ಅಗತ್ಯ ಮುನಿಗಳು ಅಗತ್ಯ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಸ್ಥಳ ಅಷ್ಟೇ ಅಲ್ಲ ಈ ಕೊಡಗು ಅಂತಕ್ಕಂಥದ್ದು ಕಾವೇರಿ ತಾಯಿಯ ತವರ್ ಮನೆ ಆಗಿತ್ತು ಕಾವೇರಿ ಕೊಡಗಿನ ಹತ್ರ ತಾವು ತಲಕಾವೇರಿಯಲ್ಲಿ ಕಾವೇರಿಯ ಉಗಮ ಸ್ಥಳವನ್ನು ನಾವು ನೋಡ್ತೀವಿ ಅಂತಹ ಈ ಕೊಡಗಿನ ಒಳಗೆ ಹುಟ್ಟತಕ್ಕಂತಹ ಜೀವನದಿ ಯಾವುದು ಅಂತಂದ್ರೆ ಕಾವೇರಿ ಹಾಗಾಗಿ ಕಾವೇರಿಯ ತವರು ಮನೆ ಅಂತಂದ್ರೆ ಅದು ಕೊಡಗು ಕೊಡಗನಾಡು ಅಂತೇಳಿ ಹೇಳ್ತಾರೆ ಕದನ ಸಿರಿಗೂ ಯಾಲೆ ತೂಗಿದ ನೆಲ್ಲಿ ಚಂದರವರ್ ಮನೆ ಇಂತಹ ನಾಡಿನ ವಿರುದ್ಧ ಬಂದಂತಹ ಅನೇಕ ಸಮಸ್ಯೆಗಳನ್ನ ಮೆಟ್ಟಿ ಯುದ್ಧಗಳನ್ನು ಹಿಮ್ಮೆಟ್ಟಿಸಿ ಸಮೃದ್ಧಿಯಿಂದ ಬದುಕಿ ಬಾಳಿದಂತ ಅನೇಕ ಅರಸರನ್ನ ಈ ಕೊಡಗು ಕೊಡಗನಾಡು ಕಂಡಿದೆ ಅಂತಹ ಕಂಡವರ ಸಾಲಲ್ಲಿ ಚಂದ್ರವರ್ಮ ಅಂತಕ್ಕಂಥ ಅರಸನು ಕೂಡ ಪ್ರಮುಖ ಅವನು ಕೂಡ ಅವನು ಆಳಿದಂತಹ ನಾಡು ಕೂಡ ಕೊಡಗದು ಕೊಡಗಿನ ಒಬ್ಬ ಶ್ರೇಷ್ಠ ಅರಸರಲ್ಲಿ ಈ ಚಂದ್ರವರ್ಮನು ಕೂಡ ಒಬ್ಬನಾಗಿದ್ದ ಅಷ್ಟೇ ಅಲ್ಲ ಚೆಂಗಾಳ್ವ ಅರಸ ಅಂತಕ್ಕಂಥವನು ಕೂಡ ಈ ಕೊಡಗನ್ನು ಆಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಷ್ಟೇ ಅಲ್ಲ ಹಾಲೇರಿಯ ವಂಶದ ಬಲಗಿರಿ ಶೃಂಗವಿದು ಈ ಕೊಡಗು ಅಂತಕ್ಕಂಥದ್ದು ಯಾವ ವಂಶದ ಒಂದು ಅಸ್ತಿತ್ವಕ್ಕೆ ಕಾರಣವಾಗಿತ್ತು ಅಂದ್ರೆ ಹಾಲೇರಿಯರ ವಂಶದ ಅಸ್ತಿತ್ವಕ್ಕೆ ಅದು ಒಂದು ಬುನಾದಿ ಆಗಿತ್ತು ಈ ಕೊಡಗು ಅಂತಕ್ಕಂಥದ್ದು ಇದೇ ಹಾಲೇರಿ ವಂಶದಲ್ಲಿಯೇ ನಾವು ನೋಡ್ತಕ್ಕಂಥ ಅರಸರು ಲಿಂಗರಾಜ ಚಿಕ್ಕ ವೀರ ರಾಜೇಂದ್ರ ಅಂತಕ್ಕಂತಹ ಅರಸರನ್ನು ನಾವು ನೋಡ್ತೀವಿ ಇಂತಹ ಆಲೇರಿ ವಂಶಕ್ಕೆ ಒಂದು ಬುನಾದಿಯನ್ನ ಹಾಕೊಟ್ಟಂತಹ ಪ್ರದೇಶ ಇದು ಇದು ನಮ್ಮ ಕೊಡಗಿದು ಇದು ಅಂತೇಳಿ ಹೇಳ್ತಾರೆ ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡಗಿದು ಕದಲದೆಮ್ಮೆನು ಬೆಡಗಿದು ಒಳ್ಳೆ ಹೇಳ್ತಾನೆ ವಿಧಿಯ ಮಾಟದ ಕೊಡಗಿದು ನಮಗೆ ವಿಧಿನೇ ಪ್ರಕೃತಿನೇ ನಮಗೆ ಕೊಟ್ಟಂತಹ ಭೂದೇವಿನೇ ನಮಗೆ ಕೊಟ್ಟಂತಹ ಭವ್ಯ ಭೂಮಿ ಇದು ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಗಿರಿಶ್ರೇಣಿಗಳಿಂದ ಮೋಹಕವಾಗಿ ಕಂಗೊಳಿಸ್ತಕ್ಕಂತಹ ಸಂಪತ್ತಿನಿಂದ ಸಮೃದ್ಧಿಯಾಗಿರ್ತಕ್ಕಂತಹ ನಾಡು ಕೊಡಗಿದು ಇದು ಯಾವತ್ತೂ ಕೂಡ ನಮ್ಮದೇ ಕೊನೆಗೂ ಕೂಡ ಇದು ನಮ್ಮದಾಗಿಯೇ ಇರ್ತಕ್ಕಂತಹದ್ದು ಯಾವತ್ತೂ ಕೂಡ ಇದು ನಮ್ಮಿಂದ ದೂರ ಆಗದ ಹಾಗೆ ಇದನ್ನ ನಾವು ನೋಡ್ಕೊಳ್ತೀವಿ ಕದಲದ ಹಾಗೆ ಇದನ್ನ ನಾವು ನೋಡ್ಕೊಳ್ತೀವಿ ಕೇವಲ ಪ್ರದೇಶವಲ್ಲ ಅಲ್ಲಿರ್ತಕ್ಕಂತಹ ಬೆಡಗು ಕೂಡ ಹಾಳಾಗದ ಹಾಗೆ ನಾವು ಇದನ್ನ ನಾವು ರಕ್ಷಣೆ ಮಾಡ್ತೀವಿ ನೋಡ್ಕೊಳ್ತೀವಿ ಅಂತೇಳಿ ಮಾಡ್ತಾರೆ ಲೇಖಕರಲ್ಲಿ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಇನ್ನು ಕೊನೆಯ ಪದ್ಯಭಾಗವನ್ನ ನಾವು ಗಮನಿಸೋದಾದ್ರೆ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೆ ಚಿಮ್ಮ ಪಾತೊರೆ ಕೋಲ ಹೊಯ್ಲಿಗೆ ಕುಡಿಯುವ ಪದ ಹೊರ ಹೊಮ್ಮಲಿ ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ನೋಡಿ ಭಾಗದಲ್ಲಿ ಹೇಳ್ತಾರೆ ಕವಿ ಶಿಷ್ಯರಾಗಿರ್ತಕ್ಕಂತಹ ಮಂಜೆ ಮಂಗೇಶ್ ಏನಂತ ಹೇಳ್ತಾರೆ ಈ ಕೊನೆಯ ಭಾಗದಲ್ಲಿ ಅನ್ನೋದನ್ನ ನಾವು ಗಮನಿಸೋದಾದರೆ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲ ಹೊಂದುವಂತಕ್ಕಂಥದ್ದು ಬೆಳಿಬೇಕು ಈ ನಾಡನ್ನ ಈ ದೇಶವನ್ನ ಕಟ್ಟಿರ್ತಕ್ಕಂಥ ಅನೇಕ ಮಹನೀಯರು ಒಗ್ಗಟ್ಟಿನಿಂದ ಕಟ್ಟಿರ್ತಕ್ಕಂತಹದ್ದು ಒಬ್ಬರಿಂದ ಕಟ್ಟಿರ್ತಕ್ಕಂಥದ್ದಲ್ಲ ಈ ನಾಡು ಈ ನಾಡಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಬ್ಬರಿಂದ ಸಿಕ್ಕಿಲ್ಲ ಅನೇಕ ಜನರ ತ್ಯಾಗಗಳಿಂದ ನಾವಿವತ್ತು ಸ್ವತಂತ್ರರಾಗಿ ಬದುಕ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು ಹಾಗೆ ಕೊಡವರು ಸಮೇತ ಅವರು ಒಗ್ಗಟ್ಟಿನಿಂದ ಒಂದಾಗಬೇಕು ನಾವೆಲ್ಲ ಒಂದು ಅಂತಕ್ಕಂಥ ಭಾವ ಅಂತಕ್ಕಂಥದ್ದು ಮೂಡಬೇಕು ಆ ಭಾವದ ಸ್ಫೂರ್ತಿಗೆ ಈ ಹುತ್ತರಿ ಹಾಡು ಅಂತಕ್ಕಂಥದ್ದು ಮತ್ತೊಂದು ಸ್ಫೂರ್ತಿಯಾಗಿ ಅದು ಸೇರ್ಕೊಳ್ಳುತ್ತೆ ಅಂತೇಳಿ ಅವ್ರ ಏನ್ ಮಾಡ್ತಾರೆ ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಏನ್ ಹೇಳಬೇಕು ಹುತ್ತರಿ ಹಾಡನ್ನ ಹೇಳಬೇಕು ಅದನ್ನ ಪ್ರಶ್ನೆ ಮಾಡ್ತಾರೆ ಅವ್ರು ಏನಂತ ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಕೊಡಗಿನ ಜನ ಸೊಂಟಕ್ಕೆ ಸುತ್ತಿಕೊಳ್ಳತಕ್ಕಂತಹ ವಸ್ತ್ರ ಅದು ಸೊಂಟಕ್ಕೆ ಧರಿಸತಕ್ಕಂತಹ ವಸ್ತ್ರ ಕೊಡಗಿನ ಜನಕ್ಕೆ ಸೊಂಟಕ್ಕೆ ಸುತ್ತ ಸುತ್ತಕೊಳ್ಳತಕ್ಕಂತ ವಸ್ತ್ರ ಕೊಟ್ಟಿದಾರಲ್ಲ ಅದು ಸುಮ್ಮನೆ ಕೊಟ್ಟಿದಾರ ಅದನ್ನ ಅದು ಸುಮ್ಮನೆ ಜನ ನೋಡ್ಲಿ ಅಂತ ಕೊಟ್ಟಿದಾರಾ ಅದು ನಿಮ್ಮ ಸಾಹಸದ ಪ್ರತೀಕ ಕೊಡಗಿನ ಸಂಸ್ಕೃತಿಯ ಪ್ರತೀಕ ಅದು ಆ ಸೊಂಟದ ಆ ವಸ್ತ್ರವನ್ನ ಕಟ್ಕೊಂಡು ನೀವು ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ನೀವೆಲ್ಲರೂ ಕೂಡ ಈ ಹುತ್ರಿ ಹಾಡನ್ನ ಹೇಳಿ ಒಗ್ಗಟ್ಟಿನಿಂದ ಹೇಳಿ ಯಾವ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಮತ್ತೆ ಮುಂದುವರೆದು ಹೇಳ್ತಾರೆ ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ ಪಾತುರೆ ಕೋಲ ಪಾತುರೆ ಕೋಲ ಅಂತಂದ್ರೆ ಅದು ವಾದ್ಯ ಕೊಡಗಿನಲ್ಲಿ ಬಳಸ್ತಕ್ಕಂತಹ ಒಂದು ವಾದ್ಯ ಹೊಯ್ಲು ಅಂತಂದ್ರೆ ಆ ವಾದ್ಯವನ್ನ ಹೊಡಿತಕ್ಕಂತಹದ್ದು ಆ ವಾದ್ಯವನ್ನ ಹೊಡೆದಾಗ ನಾದ ಅಂತಕ್ಕಂಥದ್ದು ಶಬ್ದ ಅಂತಕ್ಕಂಥದ್ದು ಚಿಮ್ಮುತ್ತೆ ಹೀಗೆ ಉತ್ತರಿ ಹಾಡನ್ನ ಹೇಳ್ತಾ ಈ ಪಾತುರೆ ಕೋಲ ಅಂತಕ್ಕಂಥ ವಾದ್ಯವನ್ನ ಒಡಿತಾ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಈ ಹುತ್ತರಿ ಹಾಡನ್ನ ಈ ಸುಗ್ಗಿಯ ಹಬ್ಬದ ಹಾಡನ್ನ ಎಲ್ಲರೂ ಹೇಳಿ ಇದು ಕೊಡಗಿನ ಸಂಸ್ಕೃತಿಯ ಪ್ರತೀಕವಿದು ಈ ಹಾಡು ಕೊಡಗಿನ ಒಂದು ನಾಡಗೀತೆ ಇದು ಅಂತೇಳಿ ಲೇಖಕರು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ ಅಮ್ಮೆ ಅಂತಂದ್ರೆ ತಾಯಿ ಭೂದೇವಿ ಕೊಟ್ಟಂತಹ ಉಡುಗೊರೆ ನಮಗಾಗಿ ಇದು ಭೂದೇವಿ ನೆಲೆಸಿರತಕ್ಕಂಥ ಸ್ಥಳ ಇದು ಹಾಗಾಗಿ ಸೀಮೆ ಅಂದ್ರೆ ಪ್ರದೇಶ ಆ ತಾಯಿ ಅರಸಿರ್ತಕ್ಕಂತಹ ಆಶೀರ್ವಾದ ಮಾಡಿಕೊಟ್ಟಿರ್ತಕ್ಕಂತಹ ಪ್ರದೇಶ ಇದು ಕೊಡಗು ಅಂತಕ್ಕಂಥದ್ದು ಇದು ಯಾವತ್ತು ಕೂಡ ನಮ್ಮದಾಗಿರಬೇಕು ನೆಮ್ಮದಿ ಏನಿದು ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ನೋಡು ನೆಮ್ಮದಿಯಾಗಿ ನೆಮ್ಮದಿಯನ್ನ ಈ ಕೊಡಗು ಅಂತಕ್ಕಂಥದ್ದು ನೆಮ್ಮದಿಯ ಒಳಗೆ ಇದು ಮುಳುಗಲಿ ಯಾರ ಮಡಿಲಲ್ಲಿ ಅಂತಂದ್ರೆ ತಾಯಿ ಮಡಿಲಲ್ಲಿ ತಾಯಿಯ ತೋಳಲ್ಲಿ ಈ ಕೊಡಗು ಅಂತಕ್ಕಂಥದ್ದು ನೆಮ್ಮದಿಯಾಗಿರ್ಲಿ ಇದು ಕೊಡಗು ಅಂತಕ್ಕಂಥದ್ದು ನೆಮ್ಮದಿಯಾಗಿ ಬಾಳ್ಲಿ ಅಂತೇಳಿ ಮಾಡ್ತಾರೆ ಇಲ್ಲಿ ಲೇಖಕರು ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಹೀಗೆ ಪದ್ಯದ ಒಳಗೆ ನಾವು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಕೊಡಗರ ಕೊಡವರ ಮತ್ತು ಕೊಡಗಿನ ಜೀವನದ ಪ್ರತಿಬಿಂಬವಾಗಿ ಕಾಣಿಸ್ಕೊಳ್ತಕ್ಕಂತಹ ಕೊಡಗಿನ ಪ್ರಾಕೃತಿಕ ಸೌಂದರ್ಯ ಅವರ ವೀರತನ ಪರಾಕ್ರಮ ಕೊಡಗಿನ ಸಂಸ್ಕೃತಿ ಸಂಪ್ರದಾಯ ಇದರ ಜೊತೆ ಜೊತೆಯಲ್ಲಿಯೇ ಜಾನಪದ ಹಿನ್ನೆಲೆಯಲ್ಲಿ ಇಲ್ಲಿ ಕವಿತೆ ಅಂತಕ್ಕಂಥದ್ದು ಚರ್ಚೆಗೆ ಹೊಳಪಡುತ್ತೆ ಕಾವೇರಿ ತಾಯಿ ಹೇಗೆ ಹೊಳಿತಾಳೆ ಅಂತಂದ್ರೆ ಮುಗಿಲಿನ ಮಿಂಚಿನ ಹಾಗೆ ಹೊಳಿತಾಳೆ ಅಂತ ಹೇಳ್ತಾರೆ ಇಲ್ಲಿ ಸೋಲು ಸಾವರಿಯದವರು ಯಾರು ಅಂತಂದ್ರೆ ಕೊಡಗಿನ ಕಡುಗಲಿ ಹಿರಿಯರು ಅಂತ ಹೇಳ್ತಾರೆ ಕಡುಗಲಿ ಮಹಾಶೂರರಾಗಿರ್ತಕ್ಕಂತಹ ಹಿರಿಯರು ಹೀಗೆ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗೂ ಐದು ಹತ್ತು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳುವ ಸಾಧ್ಯತೆ ಈ ಪಠ್ಯದ ಮೇಲೆ ಇರುತ್ತೆ ಹಾಗಾಗಿ ಈ ಕವಿತೆಯನ್ನ ಪ್ರತಿ ಪದ್ಯವನ್ನು ನಾವು ಯಾವ ಹಿನ್ನೆಲೆಯಲ್ಲಿ ಕವಿತೆ ಚರ್ಚೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ನಾವು ತಿಳಿತಾ ಹೋದರೆ ಈ ರೀತಿಯ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಅವು ಬಹಳ ಸರಳವಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದಿಷ್ಟು ಕೂಡ ಹುತ್ತರಿ ಹಾಡು ಕವಿತೆಯ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ವಿವರಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯದೊಂದಿಗೆ ನಾವು ಸಿಗೋಣ ನಮಸ್ಕಾರ